ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕದ ಅತ್ಯಂತ ಶ್ರೀಮಂತ ಮಹಿಳಾ ಎಂಎಲ್ಎ ಯಾರು ಗೊತ್ತಾ? ಅವರ ಆಸ್ತಿ ಅವರ ಗಂಡನಿಗಿಂತ ಹಲವು ಪಟ್ಟು ಹೆಚ್ಚಿದೆ. ಹಾಗಿದ್ರೆ ಯಾರವರು, ಯಾವ ಪಕ್ಷದವರು, ಅವರ ಸಂಪತ್ತಿನ ಕೋಟೆ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಸದ್ಯ 10 ಜನ ಮಹಿಳಾ ಎಂಎಲ್ಎಗಳಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ನ 6 ಮಂದಿ, ಬಿಜೆಪಿಯ 3 ಮತ್ತು ಜೆಡಿಎಸ್ನ 1 ಇದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿಯ ಖಾನಾಪುರ ಕ್ಷೇತ್ರದ ಅಂಜಲಿ ನಿಂಬಾಳ್ಕರ್, ಕೋಲಾರದ ಕೆಜಿಎಫ್ ಶಾಸಕಿ ರೂಪಕಲಾ ಎಂ, ಬೆಂಗಳೂರಿನ ಜಯನಗರ ಕ್ಷೇತ್ರದ ಸೌಮ್ಯಾರೆಡ್ಡಿ, ಗುಲ್ಬರ್ಗಾ ಉತ್ತರ ಕ್ಷೇತ್ರದ ಕನೀಸ್ ಫಾತಿಮಾ ಮತ್ತು ಧಾರವಾಡ ಜಿಲ್ಲೆ ಕುಂದಗೋಳ ಕ್ಷೇತ್ರದ ಕುಸುಮ ಶಿವಳ್ಳಿ. ಈ 6 ಮಂದಿ ಕಾಂಗ್ರೆಸ್ ಶಾಸಕಿಯರಾಗಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಕ್ಷೇತ್ರದ ಶಶಿಕಲಾ ಜೊಲ್ಲೆ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಕ್ಷೇತ್ರದ ಕೆ ಪೂರ್ಣಿಮಾ ಮತ್ತು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕ್ಷೇತ್ರದ ರೂಪಾಲಿ ನಾಯಕ್, ಈ 3 ಬಿಜೆಪಿ ಶಾಸಕಿಯರಾಗಿದ್ದಾರೆ. ಇನ್ನು ರಾಮನಗರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರೋ ಅನಿತಾ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಏಕೈಕ ಮಹಿಳಾ ಎಂಎಲ್ಎ ಆಗಿದ್ದಾರೆ. ಈ 10 ಶಾಸಕಿಯರಲ್ಲಿ ಅತಿ ಶ್ರೀಮಂತೆ ಯಾರು ಗೊತ್ತಾ? ಅದು ಬೇರಾರು ಅಲ್ಲ, ಮಾಜಿ ಸಿಎಂ ಕುಮಾರಸ್ವಾಮಿಯ ಪತ್ನಿ ಅನಿತಾ ಕುಮಾರಸ್ವಾಮಿ. ಅನಿತಾ ಕುಮಾರಸ್ವಾಮಿಯ ಆಸ್ತಿ ಎಷ್ಟು? ಫ್ರೆಂಡ್ಸ್, 2018 ವಿಧಾನಸಭೆ ಚುನಾವಣೆ ಟೈಮಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಎರಡೆರಡು ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಒಂದು ರಾಮನಗರ, ಮತ್ತೊಂದು ಚನ್ನಪಟ್ಟಣ. ಎರಡು ಕ್ಷೇತ್ರದಲ್ಲಿ ಗೆದ್ದ ಅವರು ಕೊನೆಗೆ ಚನ್ನಪಟ್ಟಣ ಕ್ಷೇತ್ರವನ್ನ ತಮ್ಮ ಬಳಿ ಉಳಿಸಿಕೊಂಡ್ರು, ರಾಮನಗರ ಕ್ಷೇತ್ರವನ್ನ ಬಿಟ್ಟುಕೊಟ್ರು. ಬಳಿಕ ರಾಮನಗರ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತು. ಆಗ ಜೆಡಿಎಸ್ ಅಭ್ಯರ್ಥಿಯಾಗಿ ಪತ್ನಿ ಅನಿತಾ ಕುಮಾರಸ್ವಾಮಿಯೇ ಕಣಕ್ಕಿಳಿದ್ರು. ಆ ಟೈಮಲ್ಲಿ ಅನಿತಾ ಕುಮಾರಸ್ವಾಮಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು. ಅದರ ಪ್ರಕಾರ ಅವರು ಮತ್ತು ಅವರ ಪತಿ ಬಳಿ ಬರೋಬ್ಬರಿ 167 ಕೋಟಿ ಮೌಲ್ಯದ ಆಸ್ತಿ ಇದೆ. 167 ಕೋಟಿಯಲ್ಲಿ ಕುಮಾರಸ್ವಾಮಿಯದು ಬರೀ 43 ಕೋಟಿ. ಉಳಿದ 124 ಕೋಟಿ ಕೂಡ ಅನಿತಾ ಕುಮಾರಸ್ವಾಮಿಯದ್ದೇ. ಅಲ್ಲಿಗೆ ಕುಮಾರಸ್ವಾಮಿಗಿಂತ ಅನಿತಾ ಕುಮಾರಸ್ವಾಮಿಯೇ ಶ್ರೀಮಂತೆ ಅಂತಾಯ್ತು. ಕಸ್ತೂರಿ ಮೀಡಿಯಾದಲ್ಲಿ 68 ಕೋಟಿ ದುಡ್ಡು. ಹೌದು ಫ್ರೆಂಡ್ಸ್, ಅನಿತಾ ಕುಮಾರಸ್ವಾಮಿ 2018 ಘೋಷಿಸಿಕೊಂಡ ಆಸ್ತಿ ಪ್ರಕಾರ ಅವರು ಡೈರೆಕ್ಟರ್ ಆಗಿರೋ ಕಸ್ತೂರಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಬರೋಬ್ಬರಿ 68 ಕೋಟಿ ಮೌಲ್ಯದ ಷೇರುಗಳನ್ನು ಹೊಂದಿದ್ರು. ಇವರ ಆಸ್ತಿಯಲ್ಲಿ ಇದರದ್ದೇ ದೊಡ್ಡ ಪಾಲು. 17 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇವರು ಒಟ್ಟು 17 ಕೋಟಿ ರೂಪಾಯಿಯಷ್ಟು ಸಾಲ ಕೊಟ್ಟಿದ್ದಾರೆ. ಕೊಟ್ಟಿರೋ ಸಾಲವನ್ನ ಆಸ್ತಿ ಅಂತಾನೆ ಪರಿಗಣಿಸಲಾಗುತ್ತೆ. ಅನಿತಾರಿಂದ ಸಾಲ ಪಡೆದವರಲ್ಲಿ ರಾಜ್ಯದ ಹಲವು ಥಿಯೇಟರ್ಗಳು ಸೇರಿವೆ. ಅಲ್ಲದೆ ಮಗ ನಿಖಿಲ್ ಕುಮಾರಸ್ವಾಮಿಗೆ 9 ಕೋಟಿ ಸಾಲ ಕೊಟ್ಟಿರೋದಾಗಿ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಹರ್ಲೆ ಡೇವಿಡ್ಸನ್ ಬೈಕ್ ಮತ್ತು ವ್ಯಾನಿಟಿ ವ್ಯಾನ್. ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 8 ಲಕ್ಷ ಮೌಲ್ಯದ ಒಂದು ಹರ್ಲೆ ಡೇವಿಡ್ಸನ್ ಬೈಕ್ ಇದೆ. ಜೊತೆಗೆ 20 ಲಕ್ಷ ಮೌಲ್ಯದ ಒಂದು ವ್ಯಾನಿಟಿ ವ್ಯಾನ್ ಇದೆ. 93 ಲಕ್ಷ ಮೌಲ್ಯದ ಚಿನ್ನಾಭರಣ. ಅನಿತಾ ಕುಮಾರಸ್ವಾಮಿ ಬಳಿ ಸುಮಾರು 2.5 ಕೆಜಿಯಷ್ಟು ಚಿನ್ನವಿದೆ. ಇದರ ಮೌಲ್ಯ 74 ಲಕ್ಷ ರೂಪಾಯಿ. ಅದೇ ತರ 17 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 6.5 ಲಕ್ಷ ರೂಪಾಯಿ. ಇದಲ್ಲದೆ 40 ಕ್ಯಾರೆಟ್ನ ವಜ್ರಗಳಿವೆ. ಇವುಗಳ ಮೌಲ್ಯ 12 ಲಕ್ಷ ರೂಪಾಯಿ. ಹೀಗೆ ಒಟ್ಟು 93 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಇವರ ಬಳಿ ಇದೆ. 30 ಕೋಟಿಯ ವಾಣಿಜ್ಯ ಕಟ್ಟಡ. ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಬರೋಬ್ಬರಿ 30 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ. ಹೀಗೆ ಒಟ್ಟು 30 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮತ್ತು 94 ಕೋಟಿ ಮೌಲ್ಯದ ಚರಾಸ್ತಿ ಸೇರಿ ಅನಿತಾ ಕುಮಾರಸ್ವಾಮಿ ಬಳಿ ಬರೋಬ್ಬರಿ 124 ಕೋಟಿ ಮೌಲ್ಯದ ಆಸ್ತಿ ಇದೆ. ಶ್ರೀಮಂತೆಯಾದ್ರೂ ಕೋಟಿ ಕೋಟಿ ಸಾಲ. ಹೌದು ಫ್ರೆಂಡ್ಸ್, ಅನಿತಾ ಕುಮಾರಸ್ವಾಮಿ ರಾಜ್ಯದ ಶ್ರೀಮಂತ ಮಹಿಳಾ ಎಂಎಲ್ಎ ಅಂತ ಕರೆಸಿಕೊಂಡ್ರು. ಕೋಟಿ ಕೋಟಿ ಸಾಲ ಹೊಂದಿದ್ದಾರೆ. ಇವರು ಒಟ್ಟು 93 ಕೋಟಿ ರೂಪಾಯಿಯ ಹೊಣೆಗಾರಿಕೆಯನ್ನ ತೋರಿಸಿಕೊಂಡಿದ್ದಾರೆ.
ಹೊಣೆಗಾರಿಕೆ ಅಂದ್ರೆ ಇದರಲ್ಲಿ ತೀರಿಸೋಕೆ ಬಾಕಿ ಇರೋ ಸಾಲ ಮುಂತಾದವೆಲ್ಲ ಸೇರಿರುತ್ತೆ. ಒಂದು ದಿನಕ್ಕೆ 20,000 ರೂಪಾಯಿ ಆದಾಯ. ಫ್ರೆಂಡ್ಸ್, 2017-18 ಅನಿತಾ ಕುಮಾರಸ್ವಾಮಿ ತಮ್ಮ ವಾರ್ಷಿಕ ಆದಾಯ 76 ಲಕ್ಷ ರೂಪಾಯಿ ಅಂತ ತೋರಿಸಿಕೊಂಡಿದ್ರು. ವರ್ಷಕ್ಕೆ 76 ಲಕ್ಷ ಅಂದ್ರೆ ತಿಂಗಳಿಗೆ ಸುಮಾರು 6 ಲಕ್ಷ ಆಗುತ್ತೆ, ದಿನಕ್ಕೆ 20,000 ರೂಪಾಯಿ ಆಗುತ್ತೆ. ಇನ್ನು ತಮ್ಮ ಉದ್ಯೋಗ ವಾಣಿಜ್ಯೋದ್ಯಮ ಅಂತ ಘೋಷಿಸಿಕೊಂಡಿರೋ ಅವರು ನಿಖಿಲ್ ಅಂಡ್ ಕಂಪನಿ ಹೆಸರಲ್ಲಿ ಪೆಟ್ರೋಲ್ ಬಿಸ್ನೆಸ್, ಚೆನ್ನಾಂಬಿಕಾ ಫಿಲಮ್ಸ್ ಹೆಸರಲ್ಲಿ ಮೂವಿ ಪ್ರೊಡಕ್ಷನ್ ಬಿಸ್ನೆಸ್ ಹಾಗೂ ಕಸ್ತೂರಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಬಿಸ್ನೆಸ್ನಿಂದ ಬರುವ ಆದಾಯ, ಬಾಡಿಗೆ ಆದಾಯ ಮತ್ತು ಪೆನ್ಷನ್ ದುಡ್ಡೇ ಇವರ ಆದಾಯದ ಪ್ರಮುಖ ಮೂಲ. ಇಂತಹ ಅನಿತಾ ಕುಮಾರಸ್ವಾಮಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಿಎ ಕಂಪ್ಯೂಟರ್ ಸೈನ್ಸ್ ಓದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕರ್ನಾಟಕದ ಶ್ರೀಮಂತ ಮಹಿಳಾ ಎಂಎಲ್ಎ ಆಗಿರೋ ಅನಿತಾ ಕುಮಾರಸ್ವಾಮಿ ಮತ್ತು ಅವರ ಸಂಪತ್ತಿನ ಕೋಟೆ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂಟ್ರೆಸ್ಟಿಂಗ್ ಆಗಿರೋ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಜಗತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.